ಇಲ್ಲಿವರೆಗೂ ರಾಜು ಅಂದ್ರೆ ಪ್ರಿ ಕಾಮಿಡಿ ಇನ್ನೋಸೆಂಟ್ ಫಸ್ಟ್ ರ್ಯಾಂಕ್ ರಾಜು ಆ ಥರನೇ ಇತ್ತು. ರಾಜು ಅಂದ್ರೆ ಆ ಥರ ಇರ್ಬೋದು ಇದು, ಬಟ್ ರಾಜುಲಿ ಸ್ವಲ್ಪ ಮೆಚೂರ್ಡ್ ರಾಜು ಆಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ರು. ಜೇಮ್ಸ್ ಬಾಂಡ್ ಸ್ಟೈಲ್ ಎಲ್ಲ ಇದೆ, ಲುಕ್ ಇರ್ಬೋದು ಅಂದರೆ ಗಡ್ಡ ಹೇರ್ ಸ್ಟೈಲ್ ಎಲ್ಲ ನಮ್ಮ ಡೈರೆಕ್ಟರ್ ಚೇಂಜ್ ಮಾಡಿಸಿದ್ರು ಸರ್. ಆ ಲುಕ್ಕೇ ಚೇಂಜ್ ಆಯಿತು ಈ ಮೂವಿಲಿ, ಆಮೇಲೆ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗಿದೆ. ಸೊ ಆ ಸೀರೀಸ್ ಇಲ್ಲ ಈಗ, ಸೊ ಬೇರೆ ಥರನೇ ಚೇಂಜ್ ಮಾಡಿ ಆ್ಯಕ್ಷನ್ ಮಾಡಿದ್ದಾರೆ, ಮಾಡಿಸಿದ್ದಾರೆ, ಹಾರಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸಂಡೂರಲ್ಲಿ ಮಾಡಿದ್ವಿ, ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ಲಂಡನಲ್ಲಿ ಮಾಡಿದ್ವಿ. ಸೊ ಓವರಲ್ ಎಲ್ಲ ಒಳ್ಳೆ ಒಳ್ಳೆ ಥರ ಬಳಗ ಅಂದರೆ ರವಿಶಂಕರ್ ಸರ್, ಅಚ್ಯುತ್ ಸರ್, ಚಿಕ್ಕಣ್ಣವರು, ಆಮೇಲೆ ಜಗದೀಶ್ ಸರ್, ಸೊ ಎಲ್ಲ ಥರ. ಮೃದುಲ ಅಂತ ಒಂದು ಹೊಸ ಹೀರೋಯಿನ್, ಮ್ಯೂಸಿಕ್ ಅನೂಪ್ ಸಿಳಿ ನೋಡ್ತಿದ್ದೆ. ಸೊ ಹೀಗೆ ಒಂದು ಎಲ್ಲ ಸೇರಿಬಿಟ್ಟು ಒಂದು ಹೊಸ ಅನುಭವ ಅಂತಲೇ ಅನಿಸ್ತು. ಬಟ್ ಎಲ್ಲ ಒಂಥರ ಖುಷಿ ಆಯಿತು ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂಥರ ಥ್ರಿಲ್ ಆಗಿತ್ತು ಸರ್. ಎಲ್ಲ ಹೇಳ್ಕೊಟ್ಟು ರವಿಶಂಕರ್ ಸರ್ ಜೊತೆ ಅಂತೂ ಸೂಪರ್ ಖುಷಿ ಆಯಿತು, ಅವ್ರ ಜೊತೆ ಆ್ಯಕ್ಟ್ ಮಾಡೋದೊಂಥರ ಎಲ್ಲಗೊಂಥರ ಥ್ರಿಲ್ ಆಗಿತ್ತು. 7ನೇ ತಾರೀಕು ಒಂದು ಸಾಂಗ್ನ, ಒಂದು ಲಿರಿಕಲ್ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ 7ನೇ ತಾರೀಕು. ಅದಲ್ಲದಲ್ಲಿ 2 ಸಾಂಗ್ನ ನಾವು ಲಂಡನಲ್ಲಿ ಶೂಟ್ ಮಾಡಿದ್ವಿ, ಒಂದು ಜೇಮ್ಸ್ ಬಾಂಡ್ ಅಂತ ಒಂದು ಟೈಟಲ್ ಸಾಂಗು, ಇನ್ನೊಂದು ಇಂಡಿಯನ್ ಡುಯೆಟ್ ಸಾಂಗು, ಮತ್ತು ಒಂದು ಐಟಮ್ ನಂಬರ್ ಕೂಡ ಇದೆ, ಅದನ್ನು ಸೆಟ್ ಹಾಕಿ ಶೂಟ್ ಮಾಡಿದ್ವಿ ಸಂಡೂರಲ್ಲಿ. ಫೈಟ್ ಕೂಡ ಒಂದು ಸಂಡೂರ್, ಒಂದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಫಸ್ಟ್ ನಾವು ಒಂದು ಫಸ್ಟು ಇದು ಮಾಡಿದೆ ಜೇಮ್ಸ್ ಬಾಂಡ್ ಸಿನಿಮಾದಲ್ಲೂ ಇದೆ, ಬಟ್ ಗನ್ ನನ್ನ ಹತ್ರ ಇಲ್ಲ, ಬೇರೆ ಹತ್ರ ಇದೆ ಅಷ್ಟೇ. ಅದಿದೆ ಅದಿದೆ ಅಲ್ಲ, ಜೇಮ್ಸ್ ಬಾಂಡ್, ಜೇಮ್ಸ್ ಬಾಂಡ್ ತಗೊಂಡಿಲ್ಲ, ಅದೇ ಬ್ಯಾಟರಿ ನಾವು ಮಾಡಿದ್ವಿ, ನಮ್ದೇ ಒಂದು ಟೀಮ್ ತಗೊಂಡಿದ್ದೀವಿ. ಸಿಗ್ನೇಚರ್ ಸಿಗ್ನೇಚರ್ ಮ್ಯೂಸಿಕ್ ಇದೆ BGM. ಅನೂಪ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಸಿಗ್ನೇಚರ್ BGM ತುಂಬಾ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಒಂಥರ ಖುಷಿ, ನಗು, ಎಲ್ಲದೂ ತಗೊಂಡೋಗ್ಬೋದು. ಒಂದು ಸೋಷಿಯಲ್ ಮೆಸೇಜ್, ಸೋಷಿಯಲ್ ಮೆಸೇಜ್ ಕೂಡ ಇದೆ ಅಲ್ಲ. ಎಲ್ಲರೂ ಹೇಳ್ತಾರೆ ಇವಾಗ ಏನಂದ್ರೆ, ಎಲ್ಲ ಸಿನಿಮಾ ಮಾಡಿದವರು ನಮ್ಮ ಅಂದ್ರೆ ಇಟ್ ಇಸ್ ಕಾಮನ್, ನಮ್ಮ ಸಿನಿಮಾದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇದೆ, ಸೋಷಿಯಲ್ ಮೆಸೇಜ್ ಇದೆ. ನಾವು ಅದನ್ನೇ ಹೇಳಕ್ ಇಷ್ಟಪಡ್ತೀವಿ, ನಮ್ಮ ಸಿನಿಮಾದಲ್ಲಿ ಒಂದು ಜೆನ್ಯೂನ್ ಆಗಿ ಒಂದು ಸೋಷಿಯಲ್ ಮೆಸೇಜ್ ನಮ್ಮ ಗುರುವರ ಮುಖಾಂತರ ನಮ್ಮ ಡೈರೆಕ್ಟರ್ ಅವರು ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅದನ್ನು ಜನಗಳು ಖಂಡಿತವಾಗ್ಲೂ ಆ ಮೆಸೇಜ್ನ ಇಷ್ಟಪಡ್ತಾರೆ. ಅವ್ರು ಏನಕ್ಕೆ ರಾಜು, ಅವರು ಏನಕ್ಕೆ ಜೇಮ್ಸ್ ಬಾಂಡ್ ಆದರು ಅನ್ನೋದು ಸಿನಿಮಾದ ಒಂದು ಕಥಾ. ಸೊ ಪ್ರಮೋಷನ್ ಫಸ್ಟಿಗೆ 7th ನಾವು ಫಸ್ಟು ಸಾಂಗ್ ರಿಲೀಸ್ ಆದ ತಕ್ಷಣ ನಾವು ಎಲ್ಲ ಡಿಸ್ಟಿಕ್ಗಳಲ್ಲಿ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬೀದರಿಂದ ಎಲ್ಲಿಂದ ನಾರ್ತ್ ಕರ್ನಾಟಕದಿಂದ ಹಿಡಿದು ಮೈಸೂರು ಭಾಗ ಇರ್ಬೋದು, ನಮ್ಮ ಚಿಕ್ಕಮಗಳೂರು, ಮ್ಯಾಂಗ್ಳೂರು ಭಾಗ ಎಲ್ಲ ಕಡೆಯೂ ಪ್ರಮೋಷನ್ಗೆ ಹೋಗ್ತೀವಿ. ಮೇ ಬಿ July end ಅಥವಾ ಆಗಸ್ಟ್ಗೆ ಮೂವಿ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅಷ್ಟೊಳಗೆಲ್ಲ ನಾವು ಪ್ರಮೋಷನ್ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಪ್ರಮೋಷನ್ ಮಾಡ್ತೀವಿ. ಕೊನೆಯದಾಗಲಿ ರಾಜು ಜೇಮ್ಸ್ ಬಾಂಡ್ ಕೊನೆಯದಾಗಿ ಬರ್ತಾ ಇದೆ, ಒಂದೊಳ್ಳೆ ಬ್ಯೂಟಿಫುಲ್ ಮೂವಿನ ಮಾಡಿದ್ವಿ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಡೇಟ್ ಕೂಡ ಇದು ಅನೌನ್ಸ್ ಮಾಡ್ತೀವಿ. 7ನೇ ತಾರೀಕು ಒಂದು ಬ್ಯೂಟಿಫುಲ್ ಸಾಂಗ್, ಲಿರಿಕಲ್ ಸಾಂಗ್ ಎಲ್ಲ ನೀವೆಲ್ಲ 100% ಇಷ್ಟಪಟ್ಟೆ ಪಡ್ತೀರಾ. ಅಂತೋಣಿ ದಾಸ್ ಸರ್ ಅವರು ಆ ಸಾಂಗ್ನ ಹಾಡಿದ್ದಾರೆ. 7ನೇ ತಾರೀಕು ಮತ್ತೆಲ್ಲ ನೀವು ಸಿಗ್ತೀವಿ, ಆ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳು, ಮತ್ತೊಂದು ಸ್ವಲ್ಪ ಎಲ್ಲ ನಮ್ಮ ಇದನ್ನ ಹಂಚ್ಕೋತೀವಿ ನಿಮ್ಮ ಜೊತೆ. ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಾ ಜನಗಳು ನೋಡಬೇಕು. ಸೊ ನಮಗೂ ಒಂದು ಆಸೆ, ಫಸ್ಟ್ ಟೈಮ್ ನಾನು ಮತ್ತು ಮಂಜು ಸೇರಿಕೊಂಡು ಸಿನಿಮಾ ಮಾಡಿದ್ದೀವಿ. ಸೊ ಇದೇ ರೀತಿ ಒಂದು ನಮಗೊಂದು ಒಳ್ಳೆ ಯಶಸ್ಸು. ಹಳೆ ರಾಜಿಗೂ ಈ ರಾಜಿಗೂ ಸಂಬಂಧ ಇಲ್ಲ. ಸೊ ಏನಂತಂದ್ರೆ, ಈಗ ನಿಮ್ಗೆ ಶಾರುಖ್ ಖಾನ್ ರಾಹುಲ್ ಅಂತ ಹೇಳಿ ಒಂದು ಸೀರೀಸ್ ಬಂತಲ್ಲ, ಸೊ ಆ ಥರದಲ್ಲಿ ರಾಜು ಅನ್ನೋದು ಬ್ರ್ಯಾಂಡ್ನ ನಮಗೆ ಒಂದು ಅದೊಂದು ಲಕ್ಕಿ ಆಗಿ, ಪ್ಲಸ್ ಇವ್ರ ಕ್ಯಾರೆಕ್ಟರ್ಗೆ ರಾಜು ಅನ್ನೋದು ಜನ ಗುರುತಿಸ್ತಾರೆ. ರಾಜು ಅಂತ ತಕ್ಷಣ ತುಂಬ ನೀವು ಎಫರ್ಟ್ ಹಾಕಿ ಹೇಳೋ ನೆಸೆಸಿಟಿ ಇಲ್ಲ, ಇವ್ರು ಹೀರೋ ಅಂತ ನೀವು ಟೈಟಲ್ ಹೇಳಿದ್ರೇ ಅವ್ರು ಫಸ್ಟ್ ರ್ಯಾಂಕ್ ರಾಜು ಅವರ ಅಂತ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್. ಸೊ ಹಾಗಾಗಿ ರಾಜು ಅನ್ನೋದು ಉಳಿಸ್ಕೊಂಡಿದ್ದೀವಿ. ಜೇಮ್ಸ್ ಬಾಂಡ್ ಅನ್ನೋದು ಕತೆಗೆ ಸ್ವಲ್ಪ ಆಪ್ಟ್ ಆಗಿದೆ ಅಂತೇಳಿ ರಾಜು ಜೇಮ್ಸ್ ಬಾಂಡ್ ಅಂತ ಒಂದು ಕ್ಯಾರಿ ಮಾಡಿದ್ವಿ ಬಿಟ್ಟರೆ, ಹಳೆ ರಾಜು ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ಸಂಬಂಧ ಇಲ್ಲ. ರಿಲೀಸ್ ಮಾಡೋದು ಕರ್ನಾಟಕದಲ್ಲೇ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ನೋಡಿಕೊಂಡು ಮೇ ಬಿ ನೆಕ್ಸ್ಟ್ ತಮಿಳು ತೆಲುಗು ಏನಾದರೂ ಇದು ಮಾಡೋದು ಪ್ಲ್ಯಾನ್ ಮಾಡ್ಬೋದು, ಬಟ್ ಆ್ಯಸ್ ಆಫ್ ನಾವು ಯಾವುದೂ ನಾವು ಪ್ಲ್ಯಾನ್ ಮಾಡಿಲ್ಲ. ಕನ್ನಡನೇ ನಾವೊಂದು ವಿ ಆರ್ ಡೂಯಿಂಗ್ ಇಟ್ ಇನ್ ಓನ್ಲಿ ಇನ್ ಕನ್ನಡ ಲ್ಯಾಂಗ್ವೇಜ್. ಈಗ ಒಳ್ಳೆ ಸಿನಿಮಾ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ತಪ್ಪು. ಏನಕ್ಕಂತಂದರೆ ಒಳ್ಳೆ ಕಾಂಟೆಂಟ್ ಇದ್ದು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಬರ್ತಾರೆ, ಬಂದೇ ಬರ್ತಾರೆ, ಸಿನಿಮಾ ಜನ ನೋಡೇ ನೋಡ್ತಾರೆ. ಈಗ ವಾರದಲ್ಲಿ ಸಿನಿಮಾ ರಿಲೀಸ್ ಆಯಿತು, 12 ಸಿನಿಮಾ ರಿಲೀಸ್ ಆಯಿತು ಅನ್ನೋದಕ್ಕಿಂತ ಸಿನಿಮಾ ಯಾವುದು ಚೆನ್ನಾಗಿದೆ, ಯಾಕಂದರೆ ಜನಕ್ಕೆ ಎಷ್ಟೇ ಮನೆಯಲ್ಲಿ ಕುತ್ಕೊಂಡು ನೀವು ಟಿ ವಿ ನೋಡ್ಬೋದು, ಸೀರಿಯಲ್ಸ್ ನೋಡ್ಬೋದು, ಅಥವಾ ಮನೆಯಲ್ಲೇ ಸಿನಿಮಾ ನೋಡೋದು, ನಿಮಗೆ ಥಿಯೇಟ್ರಿಗೆ ಬಂದು ನೋಡೋ ಅಂಥ ಒಂದು ಎಕ್ಸ್ಪೀರಿಯನ್ಸ್, ಆ್ಯಂಬಿಯನ್ಸ್. ಇವಾಗ ಅಮೇರಿಕಾದಲ್ಲಿ ಇರ್ಬೋದು, ಲಂಡನಲ್ಲಿ ಇರ್ಬೋದು, ಆಸ್ಟ್ರೇಲಿಯಾ, ಅಲ್ಲಿನೂ ಬೇಕಾದಷ್ಟು ಬೇರೆ ಎಂಟರ್ಟೈನ್ಮೆಂಟ್ಗಳಿದೆ, ತುಂಬಾ ಇದಾವೆ ಎಂಟರ್ಟೈನ್ಮೆಂಟ್. ಬಟ್ ಸಿನಿಮಾ ಈಸ್ ಒನ್ ಆಫ್ ದ ಮೇನ್ ಎಂಟರ್ಟೈನ್ಮೆಂಟ್, ಒನ್ ಆಫ್ ದ ಮೇನ್ ಎಂಟರ್ಟೈನ್ಮೆಂಟ್. ಸೊ ಆದ್ದರಿಂದ ಜನ ಬಂದೇ ಬರ್ತಾರೆ, ಒಳ್ಳೆ ಸಿನಿಮಾ ಅಂತಿದ್ರೆ ಜನ ಬರಲ್ಲ ಅನ್ನೋದು ಇಟ್ ಇಸ್ ನಾನು ಅನ್ಕೊಂತೀನಿ.
ನನಗೆ ನಾನು ಅನಿಸೋದಿಲ್ಲ. ಒಳ್ಳೆ ಸಿನಿಮಾ ಕೊಟ್ಟರೆ ಬಂದೇ ಬರ್ತಾರೆ. ಆ್ಯಂಡ್ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದರೆ ನಮ್ಮ ಸಿನಿಮಾದಲ್ಲಿ ರಾಜು ಜೇಮ್ಸ್ ಬಾಂಡ್ ಖಂಡಿತ ಬರ್ತಾರೆ. ಹೆಸರು ಯುನಿಕ್ ಆಗಿದೆ. ನಮ್ಮ ಗುರು ಅವರು ಆವಾಗಲೇ ಎರಡು ಸಿನಿಮಾ ರಾಜು ಅನ್ನೋದು ಎರಡು ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಫಸ್ಟ್ ರ್ಯಾಂಕ್ ರಾಜು ಇರ್ಬೋದು, ರಾಜು ಕನ್ನಡ ಮೀಡಿಯಂ ಇರ್ಬೋದು, ಎರಡೂ ಚೆನ್ನಾಗಿ ಹೋಗಿದ್ದಾವೆ. ಸೊ ರಾಜು ಜೇಮ್ಸ್ ಬಾಂಡ್ ಮೂರನೇದು. ಸೊ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದರಲ್ಲಿ ಸ್ಟಾರ್ ಕ್ಯಾಸ್ಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಜನಕ್ಕೆ ಬಂದಾಗ ಒಂದು ಸೋಷಿಯಲ್ ಮೆಸೇಜ್ ಜೊತೆಗೆ ಒಂದು ಕಾಮಿಡಿಯಾಗಿ ಎರಡು ಕಾಲು ಗಂಟೆ ತಾವು ಎಲ್ಲ ಮರೆತು ನಕ್ಕಿ ಖುಷಿಯಾಗಿ ಮನೆಗೆ ಹೋಗಬೇಕು. ಅದನ್ನು ನಮ್ಮ ದೀಪಕ್ ಅವರು ತೆರೆಗೆ ತರೋದ್ರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ತುಂಬ ಡೆಡಿಕೇಟೆಡಾಗಿ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ಸಾಗಿ ನಾನಾಗಿರ್ಬೋದು, ನಮ್ಮ ಮಂಜು ಆಗಿರ್ಬೋದು, ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಸೊ ನಾವು ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಮೇಲೆ ಸೊ ಆಬ್ವಿಯಸ್ಲಿ ಜನಗಳು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಸೊ ಅದು ನನ್ನ ಒಂದು ಒಂದು ನಂಬಿಕೆ. ಸೊ ಅದು ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಯಾಕಂದರೆ ಸಾಂಗ್ ಹೇಳೋದಂಗೆ 25 ದಿನ ಶೂಟ್ ಮಾಡಿದ್ದೀವಿ ಲಂಡನ್ನಲ್ಲಿ, 11 ದಿನಕ್ಕೆ ಅಂತ ಹೋಗಿ. ನೀವೀಗ ಸಿಂಗರ್ಸ್ಗಳು ತೊಗೊಂಡ್ರೆ ಸಂಜಿತ್ ಹೆಗಡೆ ಅವರು ಹಾಡಿದ್ದಾರೆ, ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಆಂಥೋನಿ ದಾಸನ್ ಅವರು ಹಾಡಿದ್ದಾರೆ, ಆಮೇಲೆ ಮಾನಸಿ ಅವರು ತೆಲುಗು ಆಂಧ್ರ ರಂಗಸ್ಥಳಮಲ್ಲಿ ಅವರ ಸಾಂಗ್ ಹೇಳಿದ್ದಾರೆ. ಆಮೇಲೆ ಡ್ಯಾನ್ಸರ್ಸ್ನ ನಾವು ಬಾಂಬೆಯಿಂದ ಕರೆಸ್ಬಿಟ್ಟು ಡ್ಯಾನ್ಸ್ ಇದು ಮಾಡಿಸಿದ್ದೀವಿ. ಎವ್ರಿಥಿಂಗ್ ನಾವು ಒಳ್ಳೆ ಲೇಟೆಸ್ಟ್ ಕ್ಯಾಮ್ರಾಸ್ಗಳು ಯೂಸ್ ಮಾಡಿದ್ದೀವಿ. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇಫ್ ಯು ಸೀಯಿಂಗ್ ಇಟ್ ಒಂದು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದ್ರ ಮಜಾನೇ ಬೇರೆ. ಹಾಗೆ ನಮ್ಮ ಗುರು ಅವ್ರದ್ದು ಅವ್ರದ್ದೇ ಆದೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಈಗ ಗುರುಗೆ ಅವ್ರದ್ದೇ ಆದೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅದ್ರ ಜೊತೆಗೆ ನಮಗೆ ಚಿಕ್ಕಣ್ಣ ಅವರು, ರವಿಶಂಕರ್ ಅವರು, ಸಾಧು ಕೋಕಿಲ ಅವರು, ತಬ್ಲಾ ನಾನಿ ಅವರು, ಅಚ್ಯುತ್ ಕುಮಾರ್ ಅವರು, ಯಾಕೆ ಹೇಳ್ಬೇಕು ಎಲ್ಲರೂ ಕಂಟಿನ್ಯೂಸ್ ಆಗಿ ತುಂಬ ಸಿನಿಮಾ ಪೂರ್ತಿ ಇದ್ದಾರೆ ಅವರು ಜರ್ನಿ. ಸೊ ತುಂಬಾ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ ಅನ್ನೋದೊಂದು ಆಸೆ ಇದೆ.